ಕಿಲ್ಲರ್ ಟಿಸಿ ತಲೆಯ ಮೇಲೆ ಯಮರಾಜನಂತೆ ಟ್ರಾನ್ಸ್ಫಾರ್ಮರ್, ಪ್ರಾಣಕ್ಕೆ ತರುತ್ತಿದೆ ಕುತ್ತು. ಸಾಕಷ್ಟು ಬಾರಿ ಮನವಿ ಕೊಟ್ರು ಕ್ಯಾರೆ ಎನ್ನದ ಪಿಡಿಒ. ಬೆಳಗಾವಿ ಜಿಲ್ಲೆಯ ರಾಯ್ಬಾಗ್ ತಾಲೂಕಿನ ಮಂಟೂರು ಗ್ರಾಮದ ಜನತಾ ಪ್ಲಾಟ್ ಒಂದರಲ್ಲಿ 110 kV TC ಸಾರ್ವಜನಿಕರ ಜೀವದ ಜೊತೆ ಚಲ್ಲಾಟವಾಡ್ತಿದೆ. ಯಾವಾಗ ಬೆಂಕಿ ಹತ್ತಿಕೊಳ್ಳುತ್ತೋ, ಯಾವಾಗ ಕಿಡಿ ಏಳುತ್ತದೆಯೋ ಗೊತ್ತಾಗೋದೇ ಇಲ್ಲ. ಈ ಹಿಂದೆ ಬೆಂಕಿ ಅವಘಡ ಸಂಭವಿಸಿ ಒಂದು ಬಾರಿ ಲಕ್ಷಾಂತರ ಮೌಲ್ಯದ ಬೆಲೆಯುಳ್ಳ ಎಮ್ಮೆಯೊಂದು ಸಾವನ್ನಪ್ಪಿದೆ. ಅದೇ ಜಾಗದಲ್ಲಿ ಯಾರಾದರೂ ಸಾರ್ವಜನಿಕರು ಹಾಗೂ ಚಿಕ್ಕ ಮಕ್ಕಳು ಇದ್ದಿದ್ರೆ ಗತಿಯೇನು ಎಂಬ ವಿಚಾರ ಗ್ರಾಮದ ಪ್ರತಿಷ್ಠಿತ ಗಣ್ಯರಿಗೆ ತಲೆನೋವಾಗಿದೆ. ಇನ್ನು ಇಂತಹ ಬಹುದೊಡ್ಡ ಸಮಸ್ಯೆ ಕಂಡು ಕಾಣುತ್ತಿದ್ರೂ ಕೂಡ ಗ್ರಾಮದ PDO ಅದನ್ನೆಲ್ಲ ಯಾರು ನೋಡ್ತಾರೆ ಸರ್, ನೀವು ಅದರ ಹತ್ತಿರ ಹೋಗಲೇಬೇಡಿ, ನೀವು TC ಸಮೀಪ ಹೋಗೋದನ್ನು ಬಿಟ್ಟು ಬಿಡಿ ಅಂತ ಹಾರಿಕೆ ಉತ್ತರ ನೀಡ್ತಿದ್ದಾರೆ. ಇಲ್ಲಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ TC ತೆರವುಗೊಳಿಸಲು ಸ್ಥಳೀಯ ಸಾರ್ವಜನಿಕರು ಹಲವು ಬಾರಿ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಿಲ್ಲದಂತಾಗಿದೆ. ಯಾವುದೇ ಅನಾಹುತ ಸಂಭವಿಸಿದ್ರೆ ನೇರ ಹೊಣೆ PDO ಆಗುತ್ತಾರೆಂದು ಸಾರ್ವಜನಿಕರು TV3 ವಾಹಿನಿ ಮಾಧ್ಯಮದ ಮುಂದೆ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಹಲವು ಸಂಘಟನೆಗಳ ಮನವಿಗೆ ಸ್ಪಂದಿಸದ ಮಂಟೂರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ತಕ್ಷಣ ಎಚ್ಚೆತ್ತುಕೊಂಡು TC ಸ್ಥಳಾಂತರಕ್ಕೆ ಕ್ರಮ ತೆಗೆದುಕೊಳ್ಳದೇ ಇದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರದಿ ಚಂದ್ರು ತಲ್ವಾರ್, TV3 ನ್ಯೂಸ್ ಕನ್ನಡ, ರಾಯ್ಬಾಗ್. ನೋಡ್ಬೋದು ನೀವು ಈಗಾಗಲೇ ದೃಶ್ಯಾವಳಿಯಲ್ಲಿ ಮಂಟೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾನಿದ್ದು ಈಗ ಸಾಕಷ್ಟು ಜನ ಸ್ಥಳೀಯರು ಕೂಡ ನನ್ನ ಪಕ್ಕದಲ್ಲಿದ್ದಾರೆ. ಏನಪ್ಪ ವಿಷಯ ಅಂತಂತಂದರೆ, ಈ ಒಂದು TC ಅವಾಂತರ ಸಾಕಷ್ಟು ದಿನಗಳಿಂದ ಇದುವರೆಗೆ TC ಸ್ಥಳಾಂತರ ಮಾಡಿಸ್ಬೇಕಂತೇಳಿ ಜಯ ಕರ್ನಾಟಕ ಸಂಘಟನೆಯವರು ಹೋರಾಟ ಮಾಡ್ತಾ ಬಂದರೂ ಕೂಡ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸೇರಿದಂತೆ ಕೆಲವೊಂದಿಷ್ಟು ಪಟಾಬದ್ಧ ಹಿತಾಸಕ್ತಿಗಳು ಅದನ್ನು ಸ್ಥಳಾಂತರ ಮಾಡಿಸಬಾರ್ದಂತಕ್ಕಂಥ ಮಾತನ್ನು ಹೇಳುವಂಥದ್ದು ಇದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ಕೆಲಸ ಎಂಬುದಾಗಿ ಹೇಳ್ಬೋದು. ಯಾಕಂದರೆ ಈಗಾಗಲೇ ದನ ಒಂದು ಸತ್ತು ಹೋಗೈತಿ, ಮತ್ತು ಆಲ್ರೆಡಿ ಈಗ ಮಳೆಯಲ್ಲಿ ಸ್ಪಾರ್ಕ್ ಕೂಡ ಆಗುವಂಥದ್ದು, ಮತ್ತು ಚಿಕ್ಕ ಮಕ್ಕಳು ಅಲ್ಲಿ ದಾಟಾಡಬೇಕಂದ್ರೆ ಭಯಭೀತರಾಗಿ ದಾಟಾಡುವಂಥ ಒಂದು ಪರಿಸ್ಥಿತಿ ವಾತಾವರಣ ನಡೆದೈತೆ ಅಂತ ಹೇಳ್ಬೋದು. ಏನೇ ಆಗಿರಲಿ ನಾವು ಆಶಿಸು. ಏನು ಪ್ರಾಬ್ಲಮ್ ಆಗೈತ್ರಿ ಇಲ್ಲಿ TC? ಇದು ಸಾರ್ವಜನಿಕ ಜಾಗದಾಗ TC ಸಾರ್ವಜನಿಕರಿಗೆ ತ್ರಾಸಾಗತೈತಿ, ಸಾರ್ವಜನಿಕರಿಗೆ ತ್ರಾಸಾಗತೈತಿ. ಈಗಾಗಲೇ ಇಲ್ಲಿ ಒಂದು ಏಮಿಸ್ ಹತ್ತೈತಿ, ಹಲವು ಬಾರಿ ಪಂಚಾಯತಿಗೆ ಮನವಿ ಮಾಡಿದ್ರೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. AWE ನಮ್ಮ ಸ್ಥಳಾಂತರ ಮಾಡೋಕೆ ಆದೇಶ ಪ್ರತಿ ನೀಡಿದ್ದಾರೆ ಜಯ ಕರ್ನಾಟಕ ಸಂಘಟನೆಗೆ, ಆದರೆ ಇನ್ನ ತನಕ ಯಾವುದೇ ರೀತಿ ಕ್ರಮ ತಗೋತಿಲ್ಲ. ಅಲ್ಲ, ನಿಮ್ಮ ಸಂಘಟನೆಯವರು ಸಾಕಷ್ಟು ಬಾರಿ ಮನವಿ ಕೊಟ್ಟರು ಕೂಡ ಯಾಕೆ ಅದನ್ನ ಟ್ರಾನ್ಸ್ಫರ್ ಆಗ್ತಾ ಇಲ್ಲ TC? ರಾಜಕೀಯ ಷಡ್ಯಂತ್ರ. ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ಈ TC ಇರೋದ್ರಿಂದ? ಇಲ್ಲಿ ಸಣ್ಣ ಸಣ್ಣ ಹುಡುಗರು ಇಲ್ಲಿ ಟ್ಯೂಷನ್ ಕೊಡ್ತಾವ್ರಿ, ದನ ಒಂದು ಏಮಿಸ್ ಹತ್ತೈತಿ, ಅದು ಅಲ್ಲದ ಮಂಜಿ ಸೈಡ್ TC ಐತಲ್ರಿ, ಇದು ಪಟ್ಟಿ ರೀ, ಅದ್ರ ಕರೆಂಟ್ ಬರ್ತೈತ್ರಿ ಸರ್, ಹುಡುಗರು ಮುಟ್ರ ಅಂತ ಸಣ್ಣ ಮಕ್ಳು ಹಿಡಿತಾರ ಹೋಗಿ ಡೈರೆಕ್ಟ್. ಈಗಾಗಲೇ ಏನಾದ್ರೂ ಅನಾಹುತಾರೋ ಆಗಿದಾವೇನ್ರಿ? ಆಗ್ಯಾವಲ್ರಿ ಸರ್, ಎಮ್ಮೆ ಅದು ಸತ್ತಾವಲ್ರಿ, ಎಮ್ಮೆ ಅದು ಸತ್ತಾವ್ ಮತ್ತೆ ಬೆಂಕಿ ಕಿಡಿ ಕಿಡಿ ರೀ TC ಅಲ್ಲಿ ಒಡದ ಇಲ್ಲಿ ಇದನ್ ಬಿದ್ದೈತ್ರಿ, ಆಯಿಲ್ ಬಿದ್ದೈತ್ರಿ ಸರ್, ಇಲ್ಲಿ ಆಯಿಲ್ ಇಲ್ಲಿ ತಕ ಬಿದ್ದೈತ್ರಿ. ಈ ತರ ರೋಡ್ ವ್ಯಾಲ್ಯೂ ಹೊಂದಿದಂತ ಏಮ್ ಸತ್ತಾಗ 5000 ಕಿ ಮತ್ ಮಾಡಿದ್ರವ್ರ ಮತ್ತೆ ಮನುಷ್ಯ ಸತ್ರ ಹೆಂಗ್ರಿ? ಮತ್ ಸಣ್ಣ ಸಣ್ಣ ಮಕ್ಕಳು ಅಡ್ಡಾಡ್ತಾರ, ಮತ್ತೆ ಅವ್ರು ನಾಳೆ ನಾವೇ ಮಾಡ್ಬೇಕ್ರಿ ಅದಕ್ಕೆ? ಅದಕ್ಕೆ ಏನಾರ ಪರಿಹಾರ ಮಾಡಿ ಕೊಡಬೇಕಲ್ಲ ಗೌರ್ಮೆಂಟ್, ಅದನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಕೊಡ್ಬೇಕ್ರಿ. ಅಲ್ಲ, ಈ ಎಲೆಕ್ಷನ್ ದಾಗ ಚುನಾಯಿತ ಪ್ರತಿನಿಧಿಗಳು ಇರ್ತಾರಲ್ಲ, ಇವ್ರ ಅಡ್ಡಿ ಪಡಿಸ್ತಾರ ಅಂತ ಹೇಳಿ ಇದನ್ನ TC ಇಲ್ಲಿ ಕೇಳಬಾರ. ಈಗ ಅವ್ರು ಬೇಡ ತರ ಅವ್ರೀಗ ಪೈಲಾದಿಂದ ಐತ್ರಿ, ಇಲ್ಲಿ ಈಗ ಕೇಳೋದ್ರವ್ರಿಗೆ ನಿಮ್ಗೇನ್ ಬೇಡಾಗೈತನ? ಬೇಡಾಗಿದ್ರಿ TC ಬೇಡ್ರಿ, ಇಲ್ಲಿ ನಿಮ್ಗ ಲೋಕಲ್ ಇರೋರಿಗೆ ಬೇಡಾಗಿ, ಮತ್ತ ಅವ್ರ ರಾಜಕಾರಣಿಗಳು ಹೊರಗಡೆ ಇರ್ತಾರ, ಅವ್ರು ಅವ್ರಿಗೆ ಇಲ್ಲೇ ಬೇಕಾಗಿತ್ತಂದ್ರೆ ಏನ್ರಿ ಬಾಳಿಂದ ಐತ್ರಿ ಅತ್ತಾರ ಅವ್ರ? ಒಟ್ಟಾರಿಯಾಗಿ TC ಬದಲ್ ಹೇಳ್ಬೇಕಂದ್ರ, ಇಲ್ಲಿ ಈಗ ಕಣ್ಕಿ ಟ್ರ್ಯಾಕ್ಟರ್ ಅದು ಹೈದಲ್ರಿ, ಆದ್ರೂ ಸ್ಪಾರ್ಕ್ ಆಗಿ ಉರಿ ಹೈತೈತ್ರಿ. ಆಲ್ರೆಡಿ ಒಮ್ಮೆ ತಾನ TC ಪಾರ್ಕ್ ಆಗಿ ಉರಿ ಹೈತಿತ್ತು ನಮ್ ಕಡೆ ವಿಡಿಯೋದವ್ರದ್ರು. ಈಗ 6 ತಿಂಗಳಿಂದ ಜಯ ಕರ್ನಾಟಕ ಸಂಘಟನೆ ಮನವಿ ಕೊಡತ್ತಿವ್ರೆ, AWE ಅವರ ಸಂಪೂರ್ಣ ಅದಕ್ಕ ಸ್ಪಂದನೆ ಕೊಟ್ಟ ಸ್ಥಳಾಂತರ ಮಾಡ್ಬೇಕಂತ ಹೇಳಿ ಮಂಟ್ರಿಗೆ ಅವರ ಸಿಬ್ಬಂದಿನ ಕಳ್ಸಿರ್ರೆ, ಆದ್ರೆ ಗ್ರಾಮ ಪಂಚಾಯತಿ ಅವರ ಸ್ಥಳ ತೋರ್ಸಕ ಮುಂದೆ ಬರಲಿಲ್ಲರಿ. ಮತ್ತೆ ನಾವು ಹಲವು ಬಾರಿ ಮನವಿ ಕೊಡಕಾದ್ರೂ PDO ಆಗಲಿ ಕಾರ್ಯದರ್ಶಿ ಆಗಲಿ ನಮ್ಮ ಮನವಿ ತಗೋದಿಲ್ರಿ, ಅವ್ರ ಏನಾರ ಒಂದು ಕಾರಣ ಹೇಳಿ ಹೊಳೆ ಕಳಿಸ್ತಾರೆ. ಜನತಾ ಪ್ಲಾಟ್ ಇನ್ TC 2 ದಿವಸನ ಸ್ಥಳಾಂತರ ಮಾಡಲಿಲ್ಲ ಅಂದ್ರೆ ಅಲ್ಲಿ ಏನಾರ ಹೆಚ್ಚು ಕಮ್ಮಿ ಆತಾರ, ನೇರ ಹೊಣೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ. 2 ದಿವಸನ ಸ್ಥಳಾಂತರ ಮಾಡಲಿಲ್ಲ ಅಂದ್ರೆ ಜಯ ಕರ್ನಾಟಕ ಸಂಘಟನೆ ತಾಲೂಕಾ ಅಧ್ಯಕ್ಷರ ನೇತೃತ್ವದಾಗ ಉಗ್ರ ಹೋರಾಟ ಮಾಡ್ತಾರೆ. ತಮ್ಮ ಹೆಸರು ಅಜ್ಜಿ ಕೊಟ್ಟದ್ರಿ, ಮತ್ತೆ ಅಲ್ಲಿ ಜನತಾ ಪ್ಲಾಟ್ದಾಗ ಏನೈತ್ರಿ ಸಣ್ಣ ಸಣ್ಣ ಹುಡುಗರು ಹೋಗಲಿ ಭಾಳ ಅದಾವ್ರಿ,
ಅದ ಬಹಳ ತೊಂದರೆ ಆಗತ್ರಿ. ಹುಡುಗರಾಗ್ಲಿ ಸಣ್ಣ ಸಣ್ಣ ಹುಡುಗರು ಅಲ್ಲಿ ಅಂಗನವಾಡಿ ಒಂದು ಸ್ಕೂಲ್ ಸನಿ ಐತ್ರಿ, ಅದ್ರ ರೂಟಿಗೆ ನಿಂತಾಗ ಹಾದು ಹೋಗುತ್ತಿನಾಗದು ಸ್ವಲ್ಪ ಕರೆಂಟ್ ಅದು ಶಾಕ್ ಬರ್ತದೆ ಅಂತೇಳಿ ಈಗಾಗಲೇ ಆರು ತಿಂಗಳಿಂದ ಅವ್ನು ಪಂಚಾಯತಿ ಕೊಡತ್ತೀ. ಅವ್ರು ಏನ್ ಮಾಡ್ತಾರ ನೋಡೋಣ್ರಿ, ದನ ಸತ್ತೈತ್ರಿ, 120,000 ರೂಪಾಯಿ ದನ ಸತ್ತೈತ್ರಿ. ಅದಕ್ಕ ಸುಂದರ್ ಅವರು ಒಂದಿಬ್ಬರು ಮಂದಿ ಹೋರಾಟ ಮಾಡಿ ಒಂದ್ 5,000 ರೂಪಾಯಿ ಕೊಟ್ಟಿದ್ದಾರೆ.